ಎಲ್ರಿಗೂ ನಮಸ್ಕಾರ. ಪ್ರತಿಯೊಬ್ಬರ ಲೈಫಲ್ಲೂ ಸಹ ಸಕ್ಸಸ್ಫುಲ್ ಆಗಬೇಕು, ಬೆಳಿಬೇಕು ಅನ್ನೋ ಆಸೆ ಇದ್ದಿರುತ್ತೆ. ಯಾರಿಗೆ ಆಸೆ ಇಲ್ಲ? ಇವತ್ತು ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವ್ರ ತನಕ ನಮ್ಗೆ ಆಸೆಗಳು ಇದ್ದಿರುತ್ತೆ. ಆದರೆ ಆಸೆ ಪಟ್ಬಿಟ್ಟ ತಕ್ಷಣ ನಮಗೆ ರಿಸಲ್ಟ್ ಸಿಗಲ್ಲ. ಆ ಆಸೆಗೆ ತಕ್ಕಂತೆ ನಾವು ಯಾವ ಥಾಟ್ಸ್ಗಳನ್ನ ಇಟ್ಕೊತೀವೋ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತಾ ಇರುತ್ತೆ. ಈಗ ನೋಡಿ, ಜೀವನದಲ್ಲಿ ಬೆಳಿಬೇಕು ಅಂತ ಹೇಳಿದಾಗ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಇರಬೇಕು ಪಾಸಿಟಿವ್ ಥಾಟ್ಸ್, ನಮ್ಗೆ ಜಾಸ್ತಿ ಇರಬೇಕು. ನಾವು ಯಾರ ಸಂಘ ಮಾಡಿದ್ದೀವಿ, ಯಾರ ಅಸೋಸಿಯೇಷನ್ ಜೊತೆ ಇದ್ದೀವಿ ಅನ್ನೋದು ತುಂಬ ಕೌಂಟ್ ಆಗ್ತಾ ಹೋಗ್ತಾ ಇರುತ್ತೆ. ಪಾಸಿಟಿವ್ ಮೈಂಡ್ ಸೆಟ್ ಜೊತೆ ನಾವು ಇದ್ದಾಗ ಏನಾಗುತ್ತೆ, ನಮ್ಮ ಮೈಂಡ್ ಸಹ ಪಾಸಿಟಿವ್ ಆಗ್ತಾ ಇರುತ್ತೆ, ಒಳ್ಳೆ ಯೋಚನೆಗಳು ಬರ್ತಾ ಇರುತ್ತೆ, ಒಳ್ಳೆ ವಿಚಾರಗಳನ್ನ ಶೇರ್ ಮಾಡ್ಕೊತಾ ಇರ್ತೀವಿ. ಹಾಗೆ ನಮ್ಮ ಜೀವನಕ್ಕೆ ಏನು ಬೇಕೋ ಅದು ಸಿಗ್ತಾ ಹೋಗ್ತಾ ಇರುತ್ತೆ. ನೆಗೆಟಿವ್ ಮೈಂಡ್ ಸೆಟ್ ಜೊತೆ ನಾವು ಇದ್ದಾಗ ನೆಗೆಟಿವ್ ಮೈಂಡ್ ಸೆಟ್ ಥಾಟ್ಸ್ಗಳು ಬರುತ್ತೆ, ನೆಗೆಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ, ನಮ್ಮ ಲೈಫಲ್ಲಿ ಸಹ ನಾವೇನಾಗ್ತೀವಿ, ನೆಗೆಟಿವ್ ಆಗಿ ಬೆಳೀತಾ ಹೋಗ್ತಾ ಇರ್ತೀವಿ. ಹಾಗಾದರೆ ಫಸ್ಟ್ ಆಫ್ ಆಲ್ ನಮಗೆ ಸಕ್ಸಸ್ ಬೇಕು ಅಂತ ಹೇಳಿದ್ರೆ ಯಾವುದು ವಿಚಾರಗಳ ಮೇಲೆ ನಾವು ಗಮನ ಹರಿಸ್ಬೇಕು? ಎಸ್ ಕೆ ಲೈಫ್ ಲೀಡರ್ಶಿಪ್ ಲರ್ನಿಂಗ್ಸ್ ಬ್ಯೂಟಿಫುಲ್ಲಾಗಿ ಹೇಳುತ್ತೆ, ನಿಮಗೆ ಏನು ಬೇಕು ಅನ್ನೋದು ಫಸ್ಟ್ ನೀವು ಡಿಫೈನ್ ಮಾಡಿದಾಗ ನಿಮ್ಗೆ ಅದು ಸಿಗ್ತಾ ಹೋಗ್ತಾ ಇರುತ್ತೆ. ಎಲ್ಲಿ ತನಕ ನಿಮ್ಗೆ ಏನು ಬೇಕು ಅನ್ನೋದು ಗೊತ್ತಾಗಲ್ವೋ ಅಲ್ಲಿ ತನಕ ನಾವು ಲೈಫಲ್ಲಿ ಏನು ಅಚೀವ್ಮೆಂಟ್ ಮಾಡಲಿಕ್ಕಾಗಲ್ಲ. ಗೋಲ್ ಇಟ್ಕೊತೀವಿ, ಟಾರ್ಗೆಟ್ಸ್ ಇಟ್ಕೊತೀವಿ, ಲೈಫಲ್ಲಿ ಏನೋ ಸಾಧಿಸಬೇಕಂತ ಹುಮ್ಮಸ್ ಇರುತ್ತೆ. ಸ್ವಲ್ಪ ದಿನ ಮಾಡ್ತೀವಿ, ಸ್ವಲ್ಪ ದಿನ ಮಾಡಲ್ಲ, ಸ್ವಲ್ಪ ದಿನ ಜೋಶಲ್ಲಿ ಇರ್ತೀವಿ, ಸ್ವಲ್ಪ ದಿನ ಜೋಶ್ ಕಮ್ಮಿ ಆಗುತ್ತೆ, ಸ್ವಲ್ಪ ದಿನ ಉತ್ಸಾಹದಿಂದ ಇರ್ತೀವಿ, ಸ್ವಲ್ಪ ದಿನ ಉತ್ಸಾಹ ಕಮ್ಮಿ ಆಗುತ್ತೆ. ಆಮೇಲೆ ಆ ಕನ್ಸಿಸ್ಟೆನ್ಸಿಯಾಗಿ ನಾವು ಏನು ಮಾಡಬೇಕು ಅಂದ್ಕೊತೀವಿ ಅದು ಬೆಳೀತಾ ಹೋಗ್ತಾ ಇರಲ್ಲ. ಯಾಕಂತೇಳಿದ್ರೆ ಡೇ ಟು ಡೇ ಆಕ್ಟಿವಿಟೀಸ್ ನಮ್ಗೆ ಎಷ್ಟೊಂದು ನೆಗೆಟಿವ್ ವೈಬ್ಸು, ನೆಗೆಟಿವ್ ಎಮೋಷನ್ಸು, ನೆಗೆಟಿವ್ ಪೀಪಲ್ಲು, ನೆಗೆಟಿವ್ ಥಾಟ್ಸ್ ನಮ್ಮ ಲೈಫಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಲೆವೆಲ್ ಬೆಳಕ್ಕೆ ಬೆಳೀತಾ ಇರಲ್ಲ. ಏನು ನಾವು ಬಿತ್ತಿತ್ತೀವೋ ಅದನ್ನು ಬೆಳೀತಾ ಹೋಗ್ತೀವಿ. ನಮ್ಮ ಹೊಲದಲ್ಲಿ ರಾಗಿ ಕಾಳು ಹಾಕಿದ್ರೆ ರಾಗಿ ಬೆಳೆಯುತ್ತೆ, ಜೋಳ ಹಾಕಿದ್ರೆ ಜೋಳ ಬೆಳೆಯುತ್ತೆ, ಸಾಸಿವೆ ಹಾಕಿದ್ರೆ ಸಾಸಿವೆ ಬೆಳೆಯುತ್ತೆ. ಹಾಗೆ ನಿಮ್ಮ ಮೈಂಡಲ್ಲಿ ಪ್ರತಿನಿತ್ಯ ನೀವು ಏನೇನು ಬಿತ್ತಿತ್ತೀರಾ ಅದನ್ನು ಬೆಳೀತಾ ಹೋಗ್ತಾ ಇರ್ತೀರ. ಹಾಗಾದರೆ ನಿಮ್ಮ ಮೈಂಡ್ ಯಾವುದ್ರ ಮೇಲೆ ಕೆಲಸ ಮಾಡ್ತಾ ಇದೆ? ನಿಮ್ಮ ಜೀವನದಲ್ಲಿ ಏನು ಬೇಕು ಅದ್ರ ಮೇಲೆ ಕೆಲಸ ಮಾಡ್ತಾ ಇದೆಯಾ? ಆ ಥಾಟ್ಸ್ ಮೇಲೆ ಕೆಲಸ ಮಾಡ್ತಾ ಇದೆಯಾ? ಅಥವಾ ಪ್ರತಿನಿತ್ಯ ಬೇಡದಿರೋ ವಿಚಾರಗಳು, ಬೇಡದಿರೋ ಥಾಟ್ಸ್ಗಳು ನಮ್ಮ ಗಮನಕ್ಕೆ ಬಂದೋಗ್ತಾ ಇದೆಯಾ? ನೋಯಿಂಗ್ಲಿ ಅನ್ನೋಯಿಂಗ್ಲಿ ನಮ್ಗೆ ಗೊತ್ತಿಲ್ಲಂಗೆ ಎಷ್ಟೊಂದು ಸಹ ನೆಗೆಟಿವ್ ಅಸೋಸಿಯೇಷನ್ ಜೊತೆ ನಾವು ಕೆಲಸ ಮಾಡ್ತಾ ಇದೀವ. ಇದರಿಂದ ಎಲ್ಲ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಮೈಂಡನ್ನು ನಾವು ಕಂಟ್ರೋಲ್ ತೊಗೊಬೇಕು, ನಮ್ಮ ಯೋಚನೆಗಳನ್ನ ನಾವು ಕಂಟ್ರೋಲ್ ತೊಗೊಬೇಕು. ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿದ್ದಾಗ ಏನು ಬೇಕಾದ್ರೂ ಸಾಧಿಸ್ಬೋದು. ಅದಕ್ಕಿಂತ ಮುಂಚೆ ನಮ್ಮ ಮನಸ್ಸನ್ನು ಕಂಟ್ರೋಲ್ ತೊಗೊಬೇಕು ಅಂತ ಹೇಳಿದ್ರೆ ನಮ್ಮ ಯೋಚನೆಗಳನ್ನ ನಾವು ಕಂಟ್ರೋಲ್ ತೊಗೊಬೇಕಾಗುತ್ತೆ, ನಮ್ಮ ಥಾಟ್ಸ್ ನಮ್ಮ ಕೈಲಿರಬೇಕಾಗತ್ತೆ. ಈ ಒಂದು ಸಂದರ್ಭದಲ್ಲಿ ಒಂದು ಸ್ಟೋರಿ ನೆನಪಾಗ್ತಾ ಇದೆ ನನಗೆ. ಜಪಾನಲ್ಲಿ ಯುದ್ಧ ಮಾಡ್ತಾ ಇರ್ತಾರೆ. ಯುದ್ಧ ಮಾಡ್ಬೇಕಾರೆ ಯುದ್ಧದಲ್ಲಿ ಈ ಒಂದು ಸೈನ್ಯ ಏನಾಗುತ್ತೆ, ಸೋಲಕ್ಕೆ ಹೋಗ್ತಾ ಇರುತ್ತೆ, ಸೋಲೋ ಸಂದರ್ಭ ಬಂದಿರುತ್ತೆ. ಅವರ ಹೆಡ್ ಸೈನ್ಯಾಧಿಕಾರಿಗಳಿಗೆ ಒಂದು ಥಾಟ್ಸ್ ಬರುತ್ತೆ, ಏನು ಮಾಡೋದು, ಯುದ್ಧ ಸೋತೋಗ್ಬಿಡ್ತೀವಲ್ಲ, ಸೈನಿಕರೆಲ್ಲ ತುಂಬ ಭಯಭೀತರಾಗಿದ್ದಾರೆ, ಸೈನ್ಯ ಬೆಲೆ ಕಮ್ಮಿ ಆಗಿದೆ, ಏನು ಮಾಡೋದು ಗೊತ್ತಾಗಲ್ಲ, ಇಷ್ಟು ಜನ ಇದ್ದೀವಿ ನಾವು, ಸೈನ್ಯ ಇದೆ, ನಾವು ಯುದ್ಧದಲ್ಲಿ ಗೆಲ್ಲಲೇಬೇಕು ಅಂತ ಹೇಳ್ಬಿಟ್ಟು ಸೈನ್ಯಾಧಿಕಾರಿಗಳು ಒಂದು ಯೋಚನೆ ಮಾಡ್ತಾರೆ. ಯುದ್ಧದಲ್ಲಿ ಹಾಗೂ ಸಾಯ್ತೀವಿ, ಹೀಗೂ ಸಾಯ್ತೀವಿ, ಸಾಯೋದಕ್ಕಿಂತ ಮುಂಚೆ ಒಂದು ಟ್ರೈ ನೋಡೇ ಬೋಣ ಏನಾಗುತ್ತೋ ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾನ್ ಮಾಡ್ತಾರೆ. ಅವರು ಒಂದು ಕಾಯಿನ್ ತೊಗೊಂತಾರೆ, ಆ ಕಾಯಿನ ತೊಗೊಂಡು ಕಾಯಿನ ಮುಂಭಾಗ ಮತ್ತು ಹಿಂಭಾಗ ಎರಡೂ ಸಹ ಒಂದೇ ರೀತಿ ಇರೋ ಥರ ಪ್ಲ್ಯಾನ್ ಮಾಡ್ತಾರೆ. ಮಾಡಿದಾಗ ಏನಾಗುತ್ತೆ, ಸೈನಿಕರ ಮುಂದೆ ಬಂದು ಹೇಳ್ತಾರೆ, ನೋಡಿ ಸೈನಿಕರೇ, ನಾವು ಯುದ್ಧ ಮಾಡಲೇಬೇಕು, ಯುದ್ಧ ಮಾಡಿದ್ರೆ ವಾಪಸ್ ಹೋಗೋಕ್ಕಾಗಲ್ಲ, ಯುದ್ಧ ಮಾಡೋಣ, ಕಾಯಿನ್ ಮುಂಭಾಗ ಬಿದ್ದರೆ ಯುದ್ಧ ಮಾಡೋಣ, ಕಾಯಿನ್ ಏನೋ ಹಿಂಭಾಗ ನನ್ನ ಮೇಲೆ ತಾಸು ಹಾಕ್ತೀನಿ, ಹಿಂಭಾಗ ಬಿದ್ದರೆ ವಾಪಸ್ ಹೊಂಟೋಗೋಣ ಅಂತ ಹೇಳಿ ಸೈನ್ಯಾಧಿಕಾರಿ ಸೈನಿಕರುಗಳೆಲ್ಲ ಹೇಳ್ತಾರೆ. ಸೈನಿಕರುಗಳೆಲ್ಲ ಒಂದು ಜೋಶ್ ಬರುತ್ತೆ, ಆಯಿತು ಆಯಿತು ಅಂತಂದು ಎಲ್ಲರೂ ಒಪ್ಕೊತಾರೆ. ಸೈನ್ಯಾಧಿಕಾರಿ ಏನು ಮಾಡ್ತಾರೆ, ಕಾಯಿನ ಟಾಸ್ ಮಾಡ್ತಾರೆ, ಕಾಯಿನ್ ಟಾಸ್ ಮಾಡಿದಾಗ ಕಾಯಿನ್ ಮುಂಭಾಗ ಬೀಳುತ್ತೆ. ಎಲ್ಲರೂ ಸಹ ಅಕ್ಸೆಪ್ಟ್ ಮಾಡ್ಕೊತಾರೆ ಯುದ್ಧ ಮಾಡೋಣ ಅಂತ ಹೇಳ್ಬಿಟ್ಟು. ಎಲ್ಲರಲ್ಲೂ ಒಂದು ಹುಮ್ಮಸ್ ಬರುತ್ತೆ, ಹುರುಪು ಬರುತ್ತೆ, ಜೋಶ್ ಬರುತ್ತೆ, ನೋಡೇ ಬೋಣ ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ, ಪ್ರತಿಯೊಬ್ಬರು ಸರಿ ಫೈಟ್ ಮಾಡೋಣ ಅಂತೇಳಿ ಫೈಟ್ ಮಾಡ್ತಾರೆ. ಯುದ್ಧದಲ್ಲಿ ಫೈಟ್ ಎಲ್ಲ ಅದಾದಮೇಲೆ ಆ ಯುದ್ಧನ ಈ ಸೈನಿಕರು ಗೆಲ್ತಾರೆ. ಗೆದ್ದಾದಮೇಲೆ ಮತ್ತೆ ಸೈನ್ಯಾಧಿಕಾರಿ ಎಲ್ಲರನ್ನ ಸೇರಿಸಿ ಮೀಟಿಂಗ್ ಮಾಡ್ಬೇಕಾದ್ರೆ ಆ ಸೈನ್ಯಾಧಿಕಾರಿಗಳು ಹೇಳ್ತಾರೆ, ನೋಡಿ ನಮ್ಮ ಮುಂದೆ ಆಯ್ಕೆ ಇತ್ತು, ಸೋಲು ಇತ್ತು ಅಥವಾ ಗೆಲುವಿತ್ತು, ಬಟ್ ನಾವೇನು ಆಯ್ಕೆ ಮಾಡ್ಕೊಂಡ್ವಿ, ಗೆಲ್ಲಲೇಬೇಕು ಅಂತ ಕೆಲಸ ಮಾಡಿದ್ವಿ ಅಂತ ಹೇಳಿ ಆ ಒಂದು ಕಾಯಿನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ, ಹಿಂಭಾಗ ಮತ್ತು ಮುಂಭಾಗ ಏನಿತ್ತು ಅಂತ ಹೇಳ್ಬಿಟ್ಟು. ಕರೆಕ್ಟ್ ಅಲ್ವಾ? ಸಮಟೈಮ್ ನಮ್ಮ ಆಯ್ಕೆಗಳು ಯಾವತ್ತೂ ಚೆನ್ನಾಗಿರಬೇಕು, ಬೆಳಿಲೇಬೇಕು ಅಂತ ಹೇಳಿದಾಗ ನನ್ನ ಬಿಸ್ನೆಸ್ಸಲ್ಲಾಗಿರ್ಬೋದು, ಪರ್ಸ್ನಲಲ್ಲಾಗಿರ್ಬೋದು, ಪ್ರೊಫೆಷ್ನಲ್ ಆಗಿರ್ಬೋದು, ಅಥವಾ ಎಜುಕೇಷನ್ ಲೈಫಲ್ಲಾಗಿರ್ಬೋದು, ಸ್ಟೂಡೆಂಟ್ಸ್ಗಳಾಗಿರ್ಬೋದು, ನಿಮ್ಮ ಆಯ್ಕೆಗಳು ಚೆನ್ನಾಗಿದ್ದಾಗ ಆ ಆಯ್ಕೆಗೆ ತಕ್ಕಂತೆ ನಾವು ಕೆಲಸ ಮಾಡಿದಾಗ ಏನಾಗುತ್ತೆ, ರಿಸಲ್ಟ್ ಸಿಗ್ತಾ ಹೋಗ್ತಾ ಇರುತ್ತೆ. ಆಯ್ಕೆ ಮಾಡ್ಕೊಳ್ಳೋದು ಹೇಗೆ? ಆದರೆ ನಾವು ಆಯ್ಕೆ ಮಾಡ್ಕೊಬೇಕಂತ ಹೇಳಿದ್ರೆ ಏನು ಮಾಡಬೇಕು?
ಚಾಯ್ಸ್ ಮೇಕರ್ ಆಗಬೇಕು ಅಂತ ಹೇಳ್ತೀವಿ. ನಾನು ಚಾಯ್ಸ್ ಮೇಕರ್ ಆಗಬೇಕು ಅಂತ ಹೇಳಿದ್ರೆ ಇವತ್ತು ನೀವೇನು ಮಾಡ್ತಾ ಇರೋ ಬಿಸ್ನೆಸ್, ಇವತ್ತು ನೀವೇನು ಕೆಲಸ ಮಾಡ್ತಾ ಇರೋ, ಅಥವಾ ಇವತ್ತು ನೀವು ಲೈಫ್ ಟೈಮ್ ಏನು ಯೂಸ್ ಮಾಡ್ತಾ ಇದ್ದೀರಾ, ಏನು ನಡೆಸ್ತಾ ಇದ್ದೀರಾ, ಆಯ್ಕೆನ ಅಥವಾ ಬೈ ಚಾಯ್ಸ ಅಥವಾ ಬೈ ಚಾನ್ಸ. ಚಾಯ್ಸ್ ಮೇಕರ್ ಆಗಬೇಕು ಅಂತ ಹೇಳಿದಾಗ ಸೆಲೆಕ್ಟ್ ಮಾಡ್ಕೊಳ್ಳಿ, ಫಸ್ಟ್ ಬರೀರಿ ಏನು ಬೇಕು ಲೈಫಲ್ಲಿ ನಿಮಗೆ ಅಂತೇಳಿ. ಬರೆದಾಗ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ನಮ್ಗೆ ಸಪೋರ್ಟ್ ಮಾಡುತ್ತೆ, ಸೂಕ್ತ ಪ್ರಜ್ಞಾ ಮನಸ್ಸು ನಮ್ಗೆ ಸಪೋರ್ಟ್ ಮಾಡುತ್ತೆ. ಏನೇ ಇರ್ಬೋದು, ಚಿಕ್ಕ ಥಾಟ್ಸ್ ಇರ್ಬೋದು, ದೊಡ್ಡ ಥಾಟ್ಸ್ ಇರ್ಬೋದು, ಅಥವಾ ದೊಡ್ಡ ಬಿಸ್ನೆಸ್ ಇರ್ಬೋದು, ಸ್ಮಾಲ್ ಬಿಸ್ನೆಸ್ ಇರ್ಬೋದು, ಅದು ಸಬ್ ಕಾನ್ಸಿಯಸ್ ಮೈಂಡ್ಗೆ ಯಾವುದು ಕೌಂಟ್ ಆಗಲ್ಲ, ಅದು ಒಂದು ಸ್ಟೋರ್ ಮಾಡುತ್ತೆ ಅಷ್ಟೇ. ಹಾಗೆ ನಿಮ್ಮ ಲೈಫಲ್ಲಿ ಏನು ಬೇಕು ಅಂತ ನೀವು ಬರೆಯಕ್ಕೆ ಸ್ಟಾರ್ಟ್ ಮಾಡಿ. ಇದು ನಾನು ಬದುಕಬೇಕು, ಈ ರೀತಿ ಬದುಕಬೇಕು, ಈ ಥರ ಡಿಸೈನ್ ಲೈಫ್ನ ಲೀಡ್ ಮಾಡಬೇಕು, ಇಷ್ಟು ಬಿಸ್ನೆಸ್ ಮಾಡಬೇಕು, ಅಥವಾ ಈ ಥರ ಒಂದು ಗೋಲ್ ಇಟ್ಕೊಂಡಿದ್ದೀನಿ, ಅಥವಾ ಈ ಟಾರ್ಗೆಟ್ಸ್ ಇದೆ, ಇಷ್ಟು ನಾನು ಅಚೀವ್ ಮಾಡಬೇಕು, ಇಷ್ಟು ಅರ್ನ್ ಮಾಡಬೇಕು, ಇಂಪ್ಯಾಕ್ಟ್ ಕೊಡಬೇಕು ಪ್ರಪಂಚಕ್ಕೆ, ಅಥವಾ ಇನ್ಕಮ್ ಜಾಸ್ತಿ ಮಾಡಬೇಕು. ಬರೀರಿ ಫಸ್ಟು, ಒಂದು ಪೆನ್ನು ಒಂದು ಪೇಪರ್ ಎಷ್ಟು ಖರ್ಚಾಗುತ್ತೆ ಮಾಮ ಅಂತ ಹೇಳಿದ್ರೆ, ಬಟ್ ನಾವು ಬರೆಯೋಕ್ಕೆ ಭಯ ಬೀಳ್ತೀವಿ, ಸ್ಟಾರ್ಟ್ ಮಾಡಲಿಕ್ಕೆ ತುಂಬ ಭಯ ಬೀಳ್ತೀವಿ. ಪ್ರಾರಂಭ ಮಾಡಿ ಫಸ್ಟು, ಅದು ಏನಾಗುತ್ತೋ ರಿಸಲ್ಟ್ ಆಮೇಲೆ ನೋಡೋಣ. ಬಟ್ ನಾವು ಪ್ರಾರಂಭ ಮಾಡಲಿಕ್ಕೆ ನಾವು ಹೆದರಿಕೊಂಡಾಗ ನಾವು ಗೆಲ್ಲಕ್ಕಾಗಲ್ಲ. ಗೆಲ್ಲಲೇಬೇಕು ಅಂತ ಕೆಲಸ ಮಾಡಿ, ಹಾಗೆ ನಿಮ್ಮ ಲೈಫಲ್ಲಿ ಏನು ಬೇಕು ಅಂತ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಬರಿತಾ ಬರಿತಾ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಅಚೀವ್ಮೆಂಟ್ ಮಾಡ್ತೀರಾ, ಸಕ್ಸಸ್ಫುಲ್ ಆಗಿರ್ತೀರಾ, ಲೈಫ್ ಲೀಡ್ ಮಾಡ್ತೀರಾ, ಹಾಗೆ ಪವರ್ಫುಲ್ ಆಗಿ ಬೆಳೀತಾ ಹೋಗ್ತೀರಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಈ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಟ್ರಾನ್ಸ್ಫಾರ್ಮೇಷನ್ ಆಗಿದ್ರೆ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ಬೇಕನ್ನೋ ಆಸೆ ಇದೆಯಾ, ಹಾಗಾದರೆ ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಜನರನ್ನ ಲಿಫ್ಟ್ ಮಾಡಿ ಬೆಳೆಸ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್.